ಕೃಷಿ ಊಟ ನೌಕರಿಗೆ ಬದುಕಿ ಉಳಿಯಲು ಬೇಕಾದಂತ ಸಂಬಳವನ್ನ ಕೊಡಲೇಬೇಕು. ಕೃಷಿ ಊಟ ಸಂಬಳ ಕೊಡುವಲ್ಲಿ ಮೀನಾಮೇಷ ಎನಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರ. ರಾಜ್ಯದ ಆಡಳಿತ ಯಂತ್ರವನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿರುವ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರ. ಕನಿಷ್ಠ ಕೂಲಿ ಕೊಡುವಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಯಾವುದೇ ಬೇರೆ ಬೇರೆ ಸವಲತ್ತುಗಳು ಕೊಡುವಂತ ನಾವು ಕೇಳಾಗಿಲ್ಲ. ನಮ್ಮ ಜೀವನಕ್ಕೆ ಬದುಕುಳಿಯುವಂತ ಕನಿಷ್ಠ ಕೂಲಿ ಕೊಡಿ ಸ್ವಾಮಿ ಅಂತೇಳಿ ನಾವು ಇವತ್ತ ಪ್ರತಿಭಟನೆ ಮಾಡಕ್ಕೆ ಹೊರಟಾ ಇದ್ದೀವಿ. ಆದ್ರೆ ಖಾಸಗೀಕರಣ ಕೊಟ್ಟರೆ ಸರ್ಕಾರಕ್ಕೆ ಅನುಕೂಲ ಹೊರತು ಈಗ ನಾವು ವರ್ಕರ್ಗಳಿಗೆ ಏನಾರು ಕೊಟ್ಟರೆ ಮಾಡೋಕ್ಕೆ ಅವ್ರು ಬೆನಿಫಿಟ್ ಎಲ್ಲ ಕೇಳ್ತಾರೆ. ಹಾಗೆ ಆಮೇಲೆ ಮತ್ತು ವರ್ಕರೆಲ್ಲ ಏನು ಕಮಿಷನ್ ಕೊಡಲ್ಲ. ಈಗ ಅದೇ ಖಾಸಗಿ ಸಂಸ್ಥೆ ಇರೋದ್ರೆ ಕಮಿಷನ್ ಕೊಟ್ಬಿಟ್ಟು ತೊಗೊಳಕ್ಕೆ ಅಂತ ವ್ಯವಸ್ಥೆ ಮಾಡ್ತಾರೆ. ಅದನ್ನು ನಾವು ವಿರೋಧ ಮಾಡ್ತಾ ಬರ್ತಾನೆ ಇದ್ವಿ, ಈಗೂ ಮಾಡ್ತಾನೆ ಇದ್ವಿ. ಅವ್ರ ಉದ್ದೇಶ ಇಷ್ಟೇ, ನಮ್ಮ ಲೀಡ್ರನ್ನ ಅರೆಸ್ಟ್ ಮಾಡಿ ಅಲ್ಲಿ ಕೂರಿಸ್ಬಿಟ್ರೆ ಇನ್ನೆಲ್ಲ ವರ್ಕರ್ ಎದುರ್ಕೊಂಬಿಟ್ಟು ಅವ್ರವ್ರ ಊರಿಗೆ ಹೋಗ್ತಾರೆ ಅಂತ ತಿಳ್ಕೊಂಡಿದ್ರೆ ಅದು ಶುದ್ಧ ಸುಳ್ಳಾಗುತ್ತೆ. ನಿಜವಾಗ್ಲೂ ನಮ್ಮ ಲೀಡ್ರ್ ಅಲ್ಲೇ ಇದ್ದು ಹೋರಾಟ ಮಾಡ್ತಾರೆ, ನಾವು ಇಲ್ಲೇ ಇದ್ದು ಹೋರಾಟ ಮಾಡ್ತೀವಿ, ನಮ್ಮ ಹೋರಾಟ ನಾವು ಜಯ ಮಾಡಿಕೊಂಡೇ ಹೋಗ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಹೋರಾಟ ಆಗ್ತಿದೆ, ಆದರೆ ನಾವು ಹೋರಾಟ ನಿಲ್ಲಿಸೋದಿಲ್ಲ. ನಾವು ಹೋರಾಟ ಮಾಡ್ತಾನೆ ಇರ್ತೀವಿ, ಅವ್ರು ಬರೋವರೆಗೂ ನಾವು ಕಾಯ್ತಾ ಇರ್ತೀವಿ. ನಮ್ಮ ಮೊದಲು ನಮ್ಮ ಮುಖಂಡರನ್ನ ಬಿಡುಗಡೆ ಮಾಡಬೇಕು, ಆಮೇಲೆ ನಮ್ಮ ಹಿಡಿದಿಟ್ಟ ಜನರನ್ನೆಲ್ಲರನ್ನು ಬಿಡುಗಡೆ ಮಾಡಬೇಕು. ನಾವು ಅಲ್ಲಿವರೆಗೂ ಹೇಳೋದಿಲ್ಲ, ನಮ್ಮ ಬೇಡಿಕೆಯನ್ನು ಎಲ್ಲವನ್ನು ಈಡೇರಿಸುವವರೆಗೂ ನಾವು ಹೋಗೋದಿಲ್ಲ. ಈಗರಂತೆ ಮಾಡ್ತಾ ಇದ್ದು ನಾವು 16 ವರ್ಷದಿಂದ ಮಾಡ್ತಾ ಇದ್ದೀವಿ, ಆದರೆ ಅದಕ್ಕೆ ಇನ್ನೂ ಬೆಲೆ ಕೊಡ್ತಾ ಇಲ್ಲ. ಈ ಸಲ ಮಾತ್ರ ನಾವು ಹೇಳೋದಿಲ್ಲ, ಖಡಾಖಂಡಿತವಾಗಿ ಹೇಳೋದಂದ್ರೆ ಇಷ್ಟೇ, ನಾವು ಅವ್ರು ಬರ್ತಾರೆ ಅಂತ ನಾವು ಆಸೆ ಇಟ್ಕೊಂಡೇ ನಿಂತಿದ್ದೀವಿ. ಅದು ಅವರಿಗೆ ಬಿಟ್ಟಿದ್ದು, ಯಾಕಂದರೆ ಇಷ್ಟು ದಿನನಾದರೂ ನಾವು ಹೋಗಲಿ ಬಿಡು ಮಾಡ್ತಾರೆ ಅಂದ್ಕೊಂಡೇ ಹೋಗ್ತಾ ಇದ್ದೀವಿ. ಆದರೂ ಇನ್ನೂವರೆಗೂ ನಮಗೆ ಅದ್ರ ಬಗ್ಗೆ ಇನ್ನೂ ನಮಗೇನು ಆಶ್ವಾಸನೆ ಕೊಡ್ತಾನ ಬಂದರು ಹೊರತಾಗಿ ನಮಗೆ ಒಂದು ಪೈಸಾನೂ ಜಾಸ್ತಿ ಮಾಡಿಲ್ಲ. ಇವತ್ತು ಪರ್ಮಿಷನ್ಗೆ ಕೊಟ್ಟಿರೋದಲ್ಲ, ಜನವರಿ 10ನೇ ತಾರೀಕಿಗೆ ಸರ್ಕಾರದ ಅಡಿಯಲ್ಲಿ ಈಗ ಪೊಲೀಸ್ ಇಲಾಖೆಯಲ್ಲಿ ಪರ್ಮಿಷನ್ಗೆ ಹಾಕಿರುವಂತಹದ್ದು. ಆ ಸಂದರ್ಭದಲ್ಲಿ ನಮಗೆ ಯಾವುದೇ ನಿರಾಕರಣೆಯ ವಿಚಾರಗಳು ಗೊತ್ತಿರಲಿಲ್ಲ. ಈಗ ಹೋರಾಟಕ್ಕೆ ಬರೀ 3-4 ದಿವಸ ಇದ್ದಾಗ ನಿರಾಕರಿಸಿದೆ ಎನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಉದ್ದೇಶಪೂರ್ವಕವಾಗಿ ಈ ಹೆಣ್ಮಕ್ಕಳು ಈ ಬೀದಿಗೆ ಇಳಿದ್ರೆ ನಾವು ಬೇಡಿಕೆಯನ್ನು ಈಡೇರಿಸಬೇಕನ್ನುವಂಥ ಉದ್ದೇಶಕ್ಕಾಗಿಯೇ ನಮ್ಮ ಅನುಮತಿಯನ್ನು ನಿರಾಕರಿಸಿದ್ದಾರೆ ಅನ್ನುವಂಥ ರೀತಿಯಲ್ಲಿ ನಮಗೆ ಅನಿಸ್ತಾ ಇರುವಂಥದ್ದು. ಆದರೆ ಪೊಲೀಸ್ ಇಲಾಖೆ ನಿರಾಕರಣೆ ಮಾಡಿದ್ರು, ಸರ್ಕಾರ ನಮ್ಮ ಹೋರಾಟವನ್ನು ವಿರೋಧಿಸಿದ್ರೂ ಕೂಡ ನಮ್ಮ ಹೋರಾಟವನ್ನು ನಾವು ಮುಂದಕ್ಕೆ ಒಯ್ತೇವೆ. ಇದರ ಪ್ರಮುಖವಾದಂಥ ವಿಚಾರಗಳು ಬೇಡಿಕೆಯ ಪ್ರಶ್ನೆಗಳಿದೆ, ಅವರ ಬದುಕಿನ ಪ್ರಶ್ನೆ ಇದೆ. ಆ ಹೆಣ್ಣುಮಕ್ಕಳ ಬದುಕಿನ ಜೊತೆಗೆ ಸರ್ಕಾರ ಚೆಲ್ಲಾಟ ಆಡಬಾರ್ದು ಅನ್ನುವಂಥ ಉದ್ದೇಶಕ್ಕಾಗಿ ನಾವು ಇವತ್ತು ಇದ್ದೇವೆ. ಬರೀ 2600 ರೂಪಾಯಲ್ಲಿ ಇವತ್ತಿನ ಬೆಲೆ ಏರಿಕೆಯಲ್ಲಿ ದುಡಿಲಿಕ್ಕೆ ಆಗೋದಿಲ್ಲ. ಮತ್ತು ಈ ಕೆಲಸವನ್ನು ಮಾಡಬೇಕಾದ್ರೆ ತುಂಬ ಜನ ಹೆಣ್ಮಕ್ಕಳು ತಮ್ಮ ಮೈಕೈ ಅಂಗಾಂಗಗಳನ್ನು ಸುಟ್ಕೊಂಡಿದ್ದಾರೆ, ಅವರ ಬದುಕು ಇವತ್ತು ತುಂಬ ಕಡೆಯಲ್ಲಿ ನಾಶ ಆಗಿದೆ. ಆದರೆ ಸರ್ಕಾರ ಇಂತಹ ಹೆಣ್ಮಕ್ಕಳ ಜೀವನ ಜೊತೆಗೆ ಚೆಲ್ಲಾಟ ಆಡ್ತಾ ಇರೋದನ್ನು ನಾವು ಖಂಡಿಸ್ತೇವೆ. ಸರ್ಕಾರ ಬಂದು ಅಥವಾ ಶಿಕ್ಷಣ ಸಚಿವರು ಬಂದು ನಮ್ಮ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಮಾತಾಡುವವರೆಗೂ ಕೂಡ ನಾವು ಇಲ್ಲಿಂದ ಕಳೆದೋದಿಲ್ಲ ಅನ್ನುವಂತಹ ಮಾಹಿತಿಯನ್ನು ನಿಮ್ಮ ಮೂಲಕ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮೇಡಮ್, ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಗೃಹ ಬಂಧನದಲ್ಲಿ ಇಟ್ಟಿದ್ದಾರೆ ಅಂತಕ್ಕಂಥ ಸೂಚನೆ ಇದೆ. ಅವರೇನಾದರೂ ಈ ಕಡೆ ಬೆಂಗಳೂರು ಕಡೆ ಬರುವ ಸಾಧ್ಯತೆಗಳು ಏನಾದರೂ ಇದೆಯಾ? ನಾವು ಸರ್ಕಾರದ ಕೆಲವು ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಹತ್ರ ಮಾತಾಡಿ ಎಲ್ಲೆಲ್ಲ ಇದ್ದಾರೆ ಅವರನ್ನ ಎಲ್ಲಿ ಗೃಹ ಬಂಧನದಲ್ಲಿ ಇಟ್ಟಿದ್ದೀವಿ ಅವ್ರನ್ನೆಲ್ಲರನ್ನ ಕಳಿಸುವಂತಹ ಪ್ರಯತ್ನವನ್ನ ಮಾಡಬೇಕು. ಈ ಮೂಲಕ ನಮ್ಮ ಹೋರಾಟವನ್ನು ನಿಮ್ಮಿಂದ ಹತ್ತಿಕ್ಕಲಿಕ್ಕೆ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಕೊಟ್ಟಿದ್ದೀವಿ. ಈಗಾಗಲೇ ಕೆಲವು ಅಧಿಕಾರಿಗಳು ಹೇಳಿದ್ದಾರೆ, ನಾವೆಲ್ಲಿ ಉಳಿಸಿದ್ದೀವಿ ಅವ್ರನ್ನ ನಿಮ್ಮ ಹೋರಾಟದ ಜೊತೆಗೆ ಜಾಯಿನ್ ಮಾಡಿಸ್ತೀವಿ ಅಂತ ವಿಶ್ವಾಸವನ್ನು ಹೇಳಿದ್ದಾರೆ.
ಮಾಡಲಿಲ್ಲ ಅಂದರೂ ಕೂಡ ಎಲ್ಲಿ ಕೂತಿರ್ತಾರೋ ಅಲ್ಲೇ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡುವಂಥದ್ದು.